ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ಜನತೆಗೆ ಸಂತಸದ ಸುದ್ದಿ. ನಗರದಲ್ಲಿ ಕಳೆದ ಎರಡು ದಿನಗಳಿಂದ ಯಾವುದೇ ಕರೋನಾ ಸೋಂಕು ದೃಢವಿಲ್ಲ. ಇದಕ್ಕೆ ಕಾರಣ ದಾಂಡೇಲಿ ಜನತೆ ಹಾಗೂ ಕರೋನಾ ವಾರಿಯರ್ಸ್ ಎಂದು ಹೇಳಬಹುದು. ಪೌಷ್ಟಿಕ ಆಹಾರ ದಿನಾಚರಣೆ. ದಾಂಡೇಲಿ ನಗರದಲ್ಲಿ ಸುದರ್ಶನ್ ನಗರ್ ವಾರ್ಡ್ ನಂಬರ್ 11ರಲ್ಲಿ ಪೌಷ್ಟಿಕ ಆಹಾರ ದಿನವನ್ನು ಆಚರಣೆ ಮಾಡಲಾಯಿತು. ಪೌಷ್ಟಿಕ ಆಹಾರ ಎಂದರೇನು, ಅದು ಯಾವ ರೀತಿಯಾಗಿ ಇರುತ್ತದೆ, ಹೇಗೆ ಸೇವಿಸಬೇಕು ಮತ್ತು ಸಣ್ಣ ಮಕ್ಕಳಲ್ಲಿ ಭೌತಿಕ ಮಟ್ಟ ಮತ್ತು ದೈಹಿಕ ಬಲ ಹೇಗೆ ಸಿಗುತ್ತದೆ ಎಂಬುದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಅದರ ಜೊತೆ ಪೌಷ್ಟಿಕ ಆಹಾರದ ವಿಧಗಳನ್ನು ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜನತಾ ವಿದ್ಯಾಲಯದ ಪ್ರಾಥಮಿಕ ಆಂಗ್ಲ ಮಾಧ್ಯಮದ ಶಿಕ್ಷಕಿಯಾದ ಶ್ರೀಮತಿ ಅರ್ಚನಾ ಫರ್ನಾಂಡಿಸ್ ಮತ್ತು ಶ್ರೀಮತಿ ಅಬೇದಾ ಶೇಖ್, 11 ಜನ ವಾರ್ಡಿನ ಸದಸ್ಯರು, ಆಶಾ ಕಾರ್ಯಕರ್ತರಾದ ಗೌರಮ್ಮ ಕಾಂಬ್ಳೆ, ಜೊತೆಗೆ ಅಂಗನವಾಡಿ ಶಿಕ್ಷಕಿಯಾದ ಶ್ರೀಮತಿ ವಿದ್ಯಾ ಚರೋಡಿ ಮತ್ತು ಶ್ರೀಮತಿ ಶಾರದಾ ಉಪಸ್ಥಿತರಿದ್ದರು. ಇದೇ ರೀತಿ ಜನರಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ತಿಳಿ ಹೇಳಿದರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬಹುದು ಮತ್ತು ಕರೋನಾ ಎಂಬ ರೋಗವನ್ನು ಮಣಿಸಬಹುದು. ಆ ಮಕ್ಕಳಿಗೆ ಏನ್ ಮಾಡ್ತಾರೆ, ಅವರು ಸರಿಯಾದ ಮೊಟ್ಟೆ ಮೊಟ್ಟೆ ಮತ್ತು ಅವ್ರಿಗೆ ಆಹಾರವನ್ನು ಕೊಡ್ತಾರೆ, ಹಾಲಿನ ಪೌಡರ್ ಆಗಲಿ. ಮತ್ತು ಈ ಮಾತು ಇಲ್ಲಿ ಇರೋದಿಲ್ಲ, ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆ ವಿಚಾರವನ್ನು ತಿಳಿಸ್ತಾರೆ. ಒಂದ್ಸತಿ ಹಂಗೆ ಆಗಿತ್ತು, ವಿದ್ಯಾ ಮೇಡಮ್ ಅವರು ಅಂಗನವಾಡಿ ಟೀಚರ್, ಅವರು ಶಾಲೆಯಲ್ಲಿ ಒಂದು ಮಗು ಹಂಗಿತ್ತು. ನೀವು ನಂಬುದಿಲ್ಲ, ಆ ಮಗುಗೆ ನೋಡ್ಲಿಕ್ಕೆ ಕಾರವಾರದಿಂದ ಏಳು ಸವಿ ಊಟ ನಾ ಮರೆಯಲಾರೆ. ಒಂದು ಕ್ಷಣ ಹಸಿವೆಯನು ನಾ ತಾಳಲಾರೆ, ಒಂದು ಕ್ಷಣ ಹಸಿವೆಯನು ನಾ ತಾಳಲಾರೆ. ರಾಗಿಯ ಮುದ್ದೆಯ ಜೊತೆಗೆ ಮೆಣಸಿನ ಸಾರು, ಅನ್ನ ಸಾರಿನ ಜೊತೆಗೆ ಕ್ಯಾರೆಟ್ ಕೋಸು, ಬೇಟೆ ಮಾಡಿದ ಮೊಸಳೆ. ದಾಂಡೇಲಿ ನಗರದ ಕಾಳಿ ನದಿ ಮೊಸಳೆಗೆ ಪ್ರಸಿದ್ಧವಾದ ನದಿ ಎಂದು ಹೇಳಲಾಗಿದೆ. ಇವತ್ತು ನಗರದ ಕೋಗಿಲ್ಬಾನ್ದಲ್ಲಿ ಮೊಸಳೆ ಒಂದು ಆಕಸ್ಮಿಕವಾಗಿ ಕುರಿಯ ಬೇಟೆ ಮಾಡಿತು. ಇದನ್ನು ಕಂಡ ಸ್ಥಳೀಯರು ತಕ್ಷಣ ಆ ಸ್ಥಳಕ್ಕೆ ಹೋಗಿ ಮೊಸಳೆ ಬಾಯಿಯಿಂದ ಕುರಿಯನ್ನು ಹೊರತೆಗೆದರು. ಆದರೆ ದುರಾದೃಷ್ಟ, ಮೊಸಳೆಯ ಕಡಿತಕ್ಕೆ ಕುರಿ ತನ್ನ ಪ್ರಾಣ ಬಿಟ್ಟಿತು. ಈ ರಕ್ಷಣಾ ಕಾರ್ಯದಲ್ಲಿ ಅಲ್ಲಿಯ ಸ್ಥಳೀಯ ನಿವಾಸಿ, ಸಮಾಜ ಸೇವಕ ಮತ್ತು ಮೆಜೆಂಡಾ ರೆಸಾರ್ಟಿನ ಮ್ಯಾನೇಜರ್ ಆದ ಜೈಚಿತ್ ಮತ್ತು ಅಲ್ಲಿನ ಯುವಕರು ಮೊಸಳೆ ಬಾಯಿಯಿಂದ ಕುರಿಯನ್ನು ತೆಗೆದು ಮೊಸಳೆಯನ್ನು ಅಲ್ಲಿಂದ ಓಡಿಸಿದರು. ಆದರೂ ಈ ಘಟನೆ ಸಾಮಾನ್ಯ ಘಟನೆ ಅಲ್ಲ. ಇವತ್ತು ಕುರಿಗೆ ಬೇಟೆ ಮಾಡಿದ ಮೊಸಳೆ ಮುಂದೆ ಜನರ ಹಾಗೂ ಮಕ್ಕಳ ಮೇಲೆ ಹಲ್ಲೆ ಮಾಡಬಹುದು. ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಹೀಗೆ ಇಲ್ಲೇ ಇದ್ರೆ ಜನಗಳಿಗೆ ತುಂಬಾ ತೊಂದರೆ ಆಗುತ್ತಲ್ಲ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಅಲ್ಲ, ನಾವು ಇದು ಮಾಡ್ತೇವೆ, ಮಳೆಗ ಮಳೆ ಜಾಸ್ತಿ ಆದಾಗ ಅದು ಬರ್ತದೆ ಮತ್ತು ತಾನಾಗಿ ನದಿ ಸಾಗ ಹೋಗ್ಬಿಡ್ತದೆ. ಅದಕ್ಕೆ ಪ್ರಾಣಹಾನಿಯನ್ನಾಗಿಲ್ಲ ಜನರಿಗೆ, ಅದು ನೋಡ್ಕೊಳ್ತೇವೆ, ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಮಾಡಿ ಆದರೆ ವೇತನ ಇಲ್ಲ. ದಾಂಡೇಲಿ ನಗರದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಡಿ ಗ್ರೂಪ್ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನೌಕರರಿಗೆ ಕಳೆದ 7 ತಿಂಗಳಿನಿಂದ ವೇತನ ನೀಡಿಲ್ಲವೆಂದು ಸಾರ್ವಜನಿಕ ಆಸ್ಪತ್ರೆ ಮುಂದೆ ಧರಣಿ ಮಾಡಿದರು. ಇದಕ್ಕೆ ಬೆಂಬಲವಾಗಿ ಇವತ್ತು ನಗರದ ದಲಿತ ಮುಖಂಡ ಮತ್ತು ಆದಿ ಜಾಂಬವಂತ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್, ನಿಮ್ಮ ಹೋರಾಟದಲ್ಲಿ ನಾವು ಇದ್ದೇವೆ ಎಂದು ಮಾತನಾಡಿ ಭರವಸೆ ಮೂಡಿಸಿದರು.
ದುರಸ್ತಿಯಾದ ರಸ್ತೆಗಳು. ದಾಂಡೇಲಿ ನಗರದಲ್ಲಿ ಸುಮಾರು ಸ್ಥಳಗಳಲ್ಲಿ ರಸ್ತೆಗಳು ಹದಗೆಟ್ಟು ಜನರಿಗೆ ಬೇಸರವಾಗಿತ್ತು. ಹಲವಾರು ಬಾರಿ ಕಾಳಿ ಕನ್ನಡ ವಾಹಿನಿಯ ಮುಖಾಂತರ ಈ ಸಮಸ್ಯೆ ಬಗ್ಗೆ ಹೇಳಲಾಗಿತ್ತು. ಅದರ ಬಗ್ಗೆ ತಿಳಿದು ಎಚ್ಚೆತ್ತುಕೊಂಡ ಯುಜಿಡಿಯ ಅಧಿಕಾರಿಗಳು ಗಣೇಶ್ ನಗರದ ರಸ್ತೆ ದುರಸ್ತಿ ಮಾಡಿ ನಡೆದಾಡಲು ಯಾವುದೇ ಸಮಸ್ಯೆ ಇಲ್ಲದಂತಾಗಿದೆ. ಇದೇ ರೀತಿಯ ಉತ್ತಮ ಕೆಲಸ ನಗರದ ಎಲ್ಲಾ ಕಡೆ ಆದರೆ ರಸ್ತೆಯ ಬಗ್ಗೆ ಮತ್ತು ಯುಜಿಡಿಯ ಕಾಮಗಾರಿ ಬಗ್ಗೆ ಯಾವ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಬಹುದು. ದುರ್ಗಾ ಎಲೆಕ್ಟ್ರಿಕಲ್ಸ್ ಜೆಎನ್ ರಸ್ತೆ ದಾಂಡೇಲಿ. ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ, ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಸರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ, ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಶ್ ಎದುರುಗಡೆ, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148711102. ಪತ್ರಿಕಾಗೋಷ್ಠಿ. ಕೃಷಿಕರ ಮತ್ತು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಮೋದಿ ಸರ್ಕಾರದ ಮಹತ್ವದ ಹೆಜ್ಜೆಗೆ ಸ್ವಾಗತ ಹಾಗೂ ಅಭಿನಂದನೆ ಕಾರ್ಯಕ್ರಮ ಕಾರವಾರದಲ್ಲಿ ನಡೆಸಲಾಯಿತು. ಜನರಲ್ಲಿ ಸಂಬಳ ಬಂದಿರುವ ಹಾಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕಿಸಾನ್ ವಿಮಾ ಯೋಜನೆ ಅಂದ್ರೆ ರೈತರ ಬೆಳೆಗೆ ವಿಮೆ ಕೊಡುವಂತಹ ಕಾರ್ಯಕ್ರಮ ಯೋಜನೆಗಳನ್ನ ಕಳೆದ ಅವಧಿಯಿಂದ ಮಾಡ್ಕೊಂಡು ಬರ್ತಾ ಇದೆ. ಆಶಾ ಕಾರ್ಯಕರ್ತರ ಮನವಿ. ಆರೋಗ್ಯ ಇಲಾಖೆ ಹಾಗೂ ಜನಸಮೂಹದ ಮಧ್ಯ ಸಂಪರ್ಕ ಸೇತುವೆ ಆಗಿ ಕೆಲಸ ಮಾಡುವ ಕೊರೋನಾ ವಾರಿಯರ್ಸ್ ಎಂದೇ ಹೆಸರಾದ ರಾಜ್ಯದ 42,000 ಆಶಾ ಕಾರ್ಯಕರ್ತರಿಗೆ ಮಾಸಿಕ ರೂ. 12,000 ನಿಗದಿಗಾಗಿ ಮತ್ತು ಬಾಕಿ ಪ್ರೋತ್ಸಾಹ ಧನ ನೀಡುವ ಕುರಿತು ಅರ್ಜಿ ನೀಡಿದರು. ಶಿಕ್ಷಾವಳ್ಳಿ ಶೇಖ್ ನಿಧನ. ದಾಂಡೇಲಿ ನಗರದ ಕಾಗದ ಕಾರ್ಖಾನೆ ಇಂಜಿನಿಯರ್ ಹಾಗೂ ಅಂಜುಮನ್ ಅಹಲ್ಲೆ ಸುನ್ನತ್ ಜಮಾತಿನ ಸದಸ್ಯರಾದ ಶಿಕ್ಷಾವಳ್ಳಿ ಶೇಖ್ ನಿಧನರಾದರು. ಇವರ ನಿಧನಕ್ಕೆ ನಗರದ ಗಣ್ಯ ವ್ಯಕ್ತಿಗಳು ಸಂತಾಪ ಸೂಚಿಸಿದ್ದಾರೆ. ಇವರಿಗೆ ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅನುಷಾ, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.